ಶ್ರೀಕಾಂತ ಪೂಜಾರಿ ಇವರ ಮನೆಗೆ ಇವತ್ತು ಭೇಟಿ ಕೊಟ್ಟಿದ್ದೀನಿ. ನಾಳೆಗೆ ಒಂದು ವಾರ ಆಗತ್ತೆ. ಅವ್ರ ಮನೆಯವರು, ಅವರ ಮಕ್ಕಳು, ಅವ್ರ ಚಿಕ್ಕಮ್ಮ, ಅವ್ರ ಅಣ್ಣ ಎಲ್ಲ ಇದ್ದಾರೆ. ಅವರು ಆತಂಕದಲ್ಲಿದ್ದಾರೆ, ಬಿಡುಗಡೆ ಆಗುತ್ತೋ ಇಲ್ಲೋ ಮತ್ತು ದುಡಿಯೋವನು ಅಂತ. ಅವರು ಆಟೋ ಓಡಿಸಿದರೆ ಅವ್ರ ಜೀವನ ನಡೆಯುತ್ತೆ. ಸೊ ಅಂಥ ವ್ಯಕ್ತಿನ ಕಾಂಗ್ರೆಸ್ ಸರ್ಕಾರ ಅಮಾನುಷವಾಗಿ, ಅಮಾನವೀಯವಾಗಿ ಬಂಧನ ಮಾಡಿದ್ದು ಶ್ರೀರಾಮ್ ಸೇನೆ ಸಂಘಟನೆ ನಾವು ಖಂಡಿಸ್ತಾ ಇದ್ದೀವಿ. ಇದು ಇನ್ನೊಂದು ಈ ಸಂದರ್ಭದಲ್ಲಿ ಹೇಳಬೇಕು ಅಂತಂದರೆ, ಸನ್ಮಾನ್ಯ ಸಿದ್ದರಾಮಯ್ಯನವರು, ಗೃಹ ಮಂತ್ರಿಗಳು ಮತ್ತು ಇಲ್ಲಿಯ ಘನ ಶಾಸಕರು, ಅಬ್ಬಯ್ಯನೋ ಅಬ್ದುಲ್ಲನೋ ಗೊತ್ತಿಲ್ಲ, ಅವರು ದಾರಿ ತಪ್ಪಿಸ್ತಾ ಇದ್ದಾರೆ. ಇಷ್ಟು ಕೇಸ್ ಇದ್ದಾವೆ, ಕ್ರಿಮಿನಲ್ ಇದ್ದಾನೆ ಅಂತ ಹೇಳಿ. ಸ್ವಾಮಿ, ಎಷ್ಟು ಕೇಸ್ ಇದ್ದಾವೆ, ಎಲ್ಲ ಕೇಸ್ನಲ್ಲೂ ನಿರ್ದೋಷ ಆಗಿ ಹೊರಗಡೆ ಬಂದಿದ್ದಾರೆ. ಒಂದು ಪೆಂಡಿಂಗ್ ಇಲ್ಲ, ಎಕ್ಸೆಪ್ಟ್ 92ರದ್ದು. 92ರ ನಂತರ ಕೇಸ್ಗಳಾಗಿದ್ದಾವೆ. ಶ್ರೀಕಾಂತ ಪೂಜಾರಿ ಇವರ ಮನೆಗೆ ಇವತ್ತು ಭೇಟಿ ಕೊಟ್ಟಿದ್ದೀನಿ. ನಾಳೆಗೆ ಒಂದು ವಾರ ಆಗತ್ತೆ. ಅವ್ರ ಮನೆಯವರು, ಅವರ ಮಕ್ಕಳು, ಅವ್ರ ಚಿಕ್ಕಮ್ಮ, ಅವ್ರ ಅಣ್ಣ ಎಲ್ಲ ಇದ್ದಾರೆ. ಅವರು ಆತಂಕದಲ್ಲಿದ್ದಾರೆ, ಬಿಡುಗಡೆ ಆಗುತ್ತೋ ಇಲ್ಲೋ ಮತ್ತು ದುಡಿಯೋವನು ಅಂತ. ಅವರು ಆಟೋ ಓಡಿಸಿದರೆ ಅವ್ರ ಜೀವನ ನಡೆಯುತ್ತೆ. ಸೊ ಅಂಥ ವ್ಯಕ್ತಿನ ಕಾಂಗ್ರೆಸ್ ಸರ್ಕಾರ ಅಮಾನುಷವಾಗಿ, ಅಮಾನವೀಯವಾಗಿ ಬಂಧನ ಮಾಡಿದ್ದು ಶ್ರೀರಾಮ್ ಸೇನೆ ಸಂಘಟನೆ ನಾವು ಖಂಡಿಸ್ತಾ ಇದ್ದೀವಿ. ಇದು ಇನ್ನೊಂದು ಈ ಸಂದರ್ಭದಲ್ಲಿ ಹೇಳಬೇಕು ಅಂತಂದರೆ, ಸನ್ಮಾನ್ಯ ಸಿದ್ದರಾಮಯ್ಯನವರು, ಗೃಹ ಮಂತ್ರಿಗಳು ಮತ್ತು ಇಲ್ಲಿಯ ಘನ ಶಾಸಕರು, ಅಬ್ಬಯ್ಯನೋ ಅಬ್ದುಲ್ಲನೋ ಗೊತ್ತಿಲ್ಲ, ಅವರು ದಾರಿ ತಪ್ಪಿಸ್ತಾ ಇದ್ದಾರೆ. ಇಷ್ಟು ಕೇಸ್ ಇದ್ದಾವೆ, ಕ್ರಿಮಿನಲ್ ಇದ್ದಾನೆ ಅಂತ ಹೇಳಿ. ಸ್ವಾಮಿ, ಎಷ್ಟು ಕೇಸ್ ಇದ್ದಾವೆ, ಎಲ್ಲ ಕೇಸ್ನಲ್ಲೂ ನಿರ್ದೋಷ ಆಗಿ ಹೊರಗಡೆ ಬಂದಿದ್ದಾರೆ. ಒಂದು ಪೆಂಡಿಂಗ್ ಇಲ್ಲ, ಎಕ್ಸೆಪ್ಟ್ 92ರದ್ದು. 92ರ ನಂತರ ಕೇಸ್ಗಳಾಗಿದ್ದಾವೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.